ಅದಕ್ಕೆ ಕುವೆಂಪು ಅವರು ಇದ್ದಾರೆ, ಹೇಳಿದ್ದಾರೆ, ಎಲ್ಲಾದರೂ ಇರು, ಹೇಗಾದರೂ ಇರು, ನೀನು ಕನ್ನಡಿಗನಾಗಿರು, ಎಲ್ಲಾದರೂ ಇರು, ಹೇಗಾದರೂ ಇರು, ನೀನು ಮೊದಲು ಕನ್ನಡಿಗನಾಗಿರು ಅಂತ. ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಕನ್ನಡಿಗನಾಗಿ ನಾನು ಮೊದಲು ಕನ್ನಡಿಗ, ಆಮೇಲೆ ಬೇರೆ ಭಾಷೆಯವರು. ನಾನು ಬೇರೆ ಭಾಷೆ ಕಲಿಬೇಡಿ ಅಂತ ಯಾರಿಗೂ ಹೇಳಲ್ಲ. ನಾನು ಬೇರೆ ಭಾಷೆ ಕಲೀರಿ, ಆದರೆ ನಮ್ಮ ಮಾತೃಭಾಷೆ ಇದೆಯಲ್ಲ ಕನ್ನಡ ಭಾಷೆ, ಆ ಭಾಷೆಯನ್ನು ಯಾವತ್ತೂ ಕೂಡ ಮರೆಯಬಾರದು ಅಂತಕ್ಕಂಥ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನಾನು ಹೋಗಿ ತಮಿಳ್ನಾಡಿಗೆ ಹೋಗಿ ತಮಿಳು ಕಲಿದೆ ಬದುಕಕ್ಕಾಗಲ್ಲ. ಆದರೆ ಒಬ್ಬ ತಮಿಳಿಗ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿದಿನೇ ಬದುಕ್ತಕ್ಕಂಥ ವಾತಾವರಣ ಇರ್ತದೆ. ಇವತ್ತು ಅನೇಕ ಭಾಗಗಳಲ್ಲಿ ನೀವು ಬೆಂಗಳೂರಿನಲ್ಲಿ ಹೋಗಿ ನೋಡಬೇಕು, ನೀವು ಕನ್ನಡ ಮಾತಾಡೋದಿಲ್ಲ, ಅವ್ರವ್ರ ಮಾತೃಭಾಷೆಗಳಲ್ಲಿ ಆಡ್ಕೊಂಡು ಬದುಕ್ತಾರೆ. ಅಂಥ ವಾತಾವರಣ ಇರಬೇಕ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಬೇಕು. ಆ ವಾತಾವರಣ ಬದಲಾವಣೆ ಆಗಬೇಕಲ್ಲ. ಇವೆಲ್ಲ ನಿಜ, ನಮಗೆ ದೊಡ್ಡ ಪ್ರಾಚೀನವಾದಂಥ ಭಾಷೆ ಇದೆ, ವಿಸ್ತಾರವಾದಂಥ ನಾಡಿದೆ, ಸಮೃದ್ಧವಾದಂಥ ಕರ್ನಾಟಕ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ, ಅವೆಲ್ಲ ನಿಜ. ಆದರೆ ಕನ್ನಡತನ ಇರಬೇಕಲ್ಲ, ಕನ್ನಡತ್ವ ಇರಬೇಕಲ್ಲ, ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ. ಅದಕ್ಕೋಸ್ಕರ ಇವತ್ತು ನಾವು ನಾಮಕರಣ ಆಗಿ 50 ವರ್ಷ ಆಗಿರ್ತಕ್ಕಂಥದ್ದನ್ನು ಆಚರಣೆ ಮಾಡ್ತಾ ಇದ್ದೀವಿ, ಹೆಮ್ಮೆಯಿಂದ ಹೇಳ್ಕೊತೀವಿ. ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ವರ್ಷಗಳಾಗ್ಬಿಟ್ಟಿದೆ. ಏಕೀಕರಣ ಆಗಿ 67 ವರ್ಷ ಆಗ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದು 76 ವರ್ಷ ಆಗ್ಬಿಟ್ಟಿದೆ. ಆದರೆ ಕನ್ನಡದ ವಾತಾವರಣ ಇನ್ನೂ ಆಗಿಲ್ಲ ಅಂತಕ್ಕಂಥ ನೋವನ್ನು ಇದೆ ಅಂತಕ್ಕಂಥದ್ದನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ 83ರಲ್ಲಿ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ನನಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು. ನಾನು ಕೇಳಿದೆ ಯಾಕೆ ಕನ್ನಡ ಕಾವಲು ಸಮಿತಿ ಬೇಕು ಅಂತೇಳಿ ರಾಮಕೃಷ್ಣ ಹೆಗಡೆ ಅವರಿಗೆ, ಇಲ್ಲ ಕರ್ನಾಟಕದಲ್ಲಿ ಕನ್ನಡವನ್ನ, ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಲಿಕ್ಕೆ ಒಂದು ಸಮಿತಿ ಬೇಕು. ಎಂಥ ದುರ್ದೈವ ನೋಡಿ, ಕನ್ನಡವನ್ನು ಕಾಯಲಿಕ್ಕೆ ಒಂದು ಕನ್ನಡದ ಸಮಿತಿ ಬೇಕು. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿ ಕಾವಲು ಸಮಿತಿ ಬೇಡ ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ. ಅದರಿಂದ ಕನ್ನಡವನ್ನ ಕಾಯಲಿಕ್ಕೆ ಕನ್ನಡ ನಾಡಿನಲ್ಲಿ, ಕನ್ನಡವನ್ನ ಕಾಯಲಿಕ್ಕೆ ಕನ್ನಡ ನಾಡಿನಲ್ಲಿ, ಇನ್ನು ಎಲ್ಲಿವರೆಗೆ ಕನ್ನಡ ಕಾವಲು ಸಮಿತಿ ಇರಬೇಕು? ಇದು ಬದಲಾವಣೆ ಆಗಬೇಕಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಮಾತಾಡಬೇಕು. ಯಾರ ಜೊತೆಲೇ ಮಾತಾಡಿದ್ರು ಕೂಡ ನೋಡಪ್ಪ ನೀನು ಕನ್ನಡ ಕಲಿ ಅಂತ ಹೇಳಬೇಕು. ನೀ ನಮ್ಮವನೇ, ಆದರೆ ನಮ್ಮ ಭಾಷೆ ಕಲಿಯಪ್ಪ, ನೀನು ಭಾರತೀಯ, ನಮ್ಮ ಭಾಷೆ ಕಲಿ. ಅದನ್ನ ಹೇಳ್ತಕ್ಕಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.